ರಚಿತಾ ಅವರು ಆಕ್ಚುಲಿ ಇವತ್ತು ಬರಬೇಕಾಗಿತ್ತು, ಈಗ ಏನೋ ಕಾರಣಕ್ಕೆ ಬರಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ರಚಿತಾ ಅವರ ರೋಲ್ ಬಗ್ಗೆ ನಾನು ಆಗಲೇ ಡಿಸ್ಕಸ್ ಮಾಡಿದ್ದೀನಿ. ನನ್ನ ತಂಗಿ ಪಾತ್ರ ಮಾಡ್ತಾರೆ ರಚಿತಾ ಅವರು, ಅವರ ಉತ್ಸಾಹ, ಅವರ ಅವ್ರ ಬಬ್ಬಲ್ಸ್ ಅಂತ ಕರಿತಿದ್ದೆ ನಿಮ್ಗೆ ಹೇಳ್ತಿದ್ದೆ ನಾನು, ಆ ಥರ ಕುಡಿತಾ ಇರ್ತಾರೆ, ಆ ಎನರ್ಜಿ, ಆ ಡಿಂಪಲ್ಲು, ಆ ಸ್ಮೈಲು, ಎಲ್ಲವೂ ನನಗೆ ಆ ಕ್ಯಾರೆಕ್ಟರ್ಗೆ ಬೇಕಾಗಿತ್ತು. ಸಿ ಇವತ್ತು ಬೆಳಗ್ಗೆ ಅವ್ರೊಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ, ರಮೇಶ್ ಅವ್ರು ನನ್ನ ರಮೇಶ್ ಅವ್ರ ಅಮ್ಮ ಆಕ್ಟ್ ಮಾಡ್ಬೇಕು ನಾನು ರೆಡಿ ಅಂತ. ಅದು ಸೋ ಇಟ್ಸ್ ಸೋ ಇಂಟ್ರೆಸ್ಟಿಂಗ್ ಏನು ಆ ಥರ ಯಾವ ಥರ ಪಾತ್ರ ಬೇಕಾದ್ರೆ ನಾನು ಮಾಡ್ತೀನಿ, ಓಪನ್ ಆಗಿದ್ದೀನಿ ಅಂತ ಅವ್ರೊಂದು ದಟ್ಸ್ ನೈಸ್. ಆ ಥರ ಮಾಡಿದಾಗ ಅವಕಾಶ ಇನ್ನಷ್ಟು ಹೆಚ್ಚಾಗುತ್ತೆ ಒಬ್ಬ ಕಲಾವಿದರಿಗೆ. ರಚಿತಾ ಅವರಿದ್ದಾರೆ, ಇನ್ನು ಅದರ್ಸ್ ಬಗ್ಗೆ ಮಾತಾಡಿದ್ವಿ. ಸರ್, ನಾನು ಈಗ ಒಬ್ಬ ಡೈರೆಕ್ಟರಾಗಿ ನಾಳೆ ಫಿಲ್ಮ್ ರಿಲೀಸ್ ಆಗೋವರೆಗೂ ನನಗೇನು ಒಂದು ಅಭಿರುಚಿ ಇರುತ್ತೆ ಸರ್, ನಾನೀಗ ಒಂದು ಪ್ರೆಸ್ ಮೀಟ್ ಮಾಡಬೇಕಂದ್ರೆ ಈ ಥರ ಒಂದು ಪೋರ್ಟಲ್ ಮಾಡಬೇಕು ಅಂತ ಆಸೆ ಪಡ್ತೀನಿ, ಈ ಥರ ಹಿಂದೆ ಇರ್ಬೇಕು ಸರ್, ಈ ಥರ ಇರ್ಬೇಕು ಸರ್, ಯಾಕಂದ್ರೆ ಯಾವ ಕ್ಯಾಮ್ರಾ ಇಟ್ಟು 100 ಕಾಣುತ್ತೆ, ಸೂರ್ಯಜ್ ಕಾಣುತ್ತೆ, ಫೋಟೋ ಇರುತ್ತೆ ಸರ್ ಅಂತ ನನ್ನೊಂದು ಅಭಿರುಚಿ ಅಷ್ಟೇ. ನನ್ನ ಟೇಸ್ಟ್, ನನ್ನ ಟೇಸ್ಟಿಗೆ ಎಲ್ಲದಕ್ಕೂ ಒಂದು ಕಾಸ್ಟ್ ಇರುತ್ತೆ ಸರ್. ಸಿನಿಮಾದಲ್ಲಿ ಡೈರೆಕ್ಟರ್ದು ಟೇಸ್ಟು, ಡೈರೆಕ್ಟರ್ದು ಕ್ರಿಯೇಟಿವಿಟಿ, ಒಂದೊಂದು ವಿಷಯಕ್ಕೂ ಅದೊಂದು ಕಾಸ್ಟ್. ಎವ್ರಿ ಕ್ರಿಯೇಟಿವ್ ಡಿಸಿಷನ್ ಇಸ್ ಅ ಫೈನಾನ್ಷಿಯಲ್ ಡಿಸಿಷನ್. ಅದಕ್ಕೆ ಸಪೋರ್ಟ್ ಬೇಕು. ನನ್ನ ಅಭಿರುಚಿ ತಕ್ಕಂಗೆ ನಾನು ಎಲ್ಲವನ್ನೂ ಮಾಡೋಕ್ಕಾಯಿತು ಈ ಚಿತ್ರದಲ್ಲಿ ಅಂದರೆ ಅದಕ್ಕೆ ಕಾರಣ ನಮ್ಮ ರಮೇಶ್ ಶೆಟ್ಟಿಯವರು. ಹಾಗಾಗಿ ಡೈರೆಕ್ಟರ್ ಅಭಿರುಚಿ ಮತ್ತು ಪ್ರೊಡ್ಯೂಸರ್ ಅಭಿರುಚಿ ಮ್ಯಾಚ್ ಆಗಬೇಕು. ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಕಾಂಪ್ರಮೈಸ್ ಮಾಡಬೇಕಾಗತ್ತೆ, ಕ್ರಿಯೇಟಿವ್ಲಿ ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ನಾವು ಅಂದ್ಕೊಂಡಿದ್ದನ್ನು 100% ಮಾಡೋಕ್ಕಾಗಲ್ಲ. ಆ ಥರ ಸ್ವಲ್ಪ ಅವಕಾಶ ಕೊಡದೆ ಈಗ 3.5 ವರ್ಷದಿಂದ ಯೋಚಿಸ್ತಾ ಇದ್ದೀನಿ. ಒಂದು ಕೆಟ್ಟ ಗಳಿಗೆ, ಒಂದು ಕೆಟ್ಟ ಕ್ಷಣ ನಮ್ಮಿಬ್ಬರ ಮಧ್ಯೆ ಆಗಿಲ್ಲ. ಆ ಥರ ಒಂದು ಸಂಬಂಧ ಡೈರೆಕ್ಟರ್ ಪ್ರೊಡ್ಯೂಸರ್ ಮಧ್ಯೆ ಇದ್ಬಿಟ್ರೆ ಪ್ರತಿಯೊಂದು ಚಿತ್ರವೂ 100% ಖುಷಿ ಖುಷಿಯಾಗಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ದಟ್ ರಮೇಶ್ ರೆಡ್ಡಿ ಸರ್. ಇನ್ನು 100 ನಿಮ್ಮ ಮುಂದೆ 2 ದಿನಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್, ಜೊತೆಗಿರಿ.